ಇನ್ನು ರಾಜ್ಯದ ಆರು ಕ್ಷೇತ್ರಗಳಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡಿದೆ. ಇನ್ನು ಹಾಸನ ಚುನಾವಣೆಗಷ್ಟೇ ಸೀಮಿತರಾದ್ರ ದಳದ ಸಾರಥಿ ಹಾಸನ ಜಿಲ್ಲೆ ಬಿಟ್ಟು ರಾಜ್ಯ ಅಧ್ಯಕ್ಷರು ಬೇರೆ ಯಾವುದೇ ಕ್ಷೇತ್ರದತ್ತ ಮುಖ ಕೂಡ ಮಾಡ್ತಾ ಇಲ್ಲ. ಇತರ ಕ್ಷೇತ್ರಗಳ ಪ್ರಚಾರದಲ್ಲಿ ಕುಮಾರಸ್ವಾಮಿ ಅವರು ಎಲ್ಲೂ ಕೂಡ ಕಾಣಿಸದಲ್ಲ, ಕೇವಲ ಹಾಸನಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ. ಹೀಗಾಗಿ ಹೆಚ್ಕೆ ಕುಮಾರಸ್ವಾಮಿಗೆ ದಳಪತಿ ಕೊಟ್ಟಂತ ಸೂಚನೆಯಾದರೂ ಏನು, ಯಾಕಂದ್ರೆ ಈಗಾಗಲೇ ಬೇರೆ ಬೇರೆ ಕ್ಷೇತ್ರದಿಂದನೂ ಕೂಡ ಪ್ರಚಾರಕ್ಕಾಗಿ ಬನ್ನಿ ಅನ್ನುವಂತ ಆಹ್ವಾನಿಯನ್ನು ಕೊಟ್ಟರೂ ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡ್ತಾ ಇಲ್ಲ, ಕೇವಲ ಹಾಸನಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಶಿವಪ್ರಸಾದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಿವಪ್ರಸಾದ್, ದಳದ ಸಾರಥಿ ಕುಮಾರಸ್ವಾಮಿ ಅವರು ಕೇವಲ ಹಾಸನಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ, ಯಾವ ಕಾರಣಕ್ಕಾಗಿ ಸ್ಪರ್ಧೆ ಮಾಡಿರೋದೇ ಕೆಲವೇ ಕೆಲವು ಕ್ಷೇತ್ರಗಳಲ್ಲಿ, ಅಂದರೆ ಹಾಸನ ಮಾತ್ರ ಗೆದ್ದರೆ ಸಾಕು ಅನ್ನುವಂತ ಲೆಕ್ಕಾಚಾರ, ಅಂದ್ರೆ ಉಳಿದ ಕ್ಷೇತ್ರಗಳಿಗೆ ಪ್ರಚಾರಕ್ಕೆ ಹೋಗದಿರೋದಕ್ಕೆ ಏನು ಕಾರಣ, ದಳಪತಿಗಳು ಕೊಟ್ಟಂತ ಸೂಚನೆ ಆದರೂ ಏನು ಶಿವಪ್ರಸಾದ್? ಖಂಡಿತವಾಗಿ ಸೋಮಣ್ಣ, ವಿಧಾನ ಪರಿಷತ್ ಚುನಾವಣೆ ಅಕ್ಕಾಡಕ್ಕೆ ಸಂಬಂಧಪಟ್ಟಂತೆ ಜೆ ಡಿ ಎಸ್ ಸದ್ಯ ಸ್ಪರ್ಧೆ ಮಾಡಿರ್ತಕ್ಕಂಥ ಆರು ಕ್ಷೇತ್ರಗಳಲ್ಲೂ ಕೂಡ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸವನ್ನ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇದು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಈಗಾಗಲೇ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಚ್ ಕೆ ಕುಮಾರಸ್ವಾಮಿ ಅವರು ಹಾಸನ ಕ್ಷೇತ್ರವನ್ನು ಹೊರತುಪಡಿಸಿ ಇತರ ಕ್ಷೇತ್ರಗಳ ಚುನಾವಣಾ ಪ್ರಚಾರ ಇರ್ಬೋದು ಅಥವಾ ಆ ಕ್ಷೇತ್ರಗಳ ಅಭ್ಯರ್ಥಿಯ ಪರವಾಗಿ ನಾಮಿನೇಷನ್ ಫೈಲ್ ಮಾಡ್ತಕ್ಕಂಥ ದಿನಗಳಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಸದ್ಯ ಜೆ ಡಿ ಎಸ್ ಅನ್ನು ಸಂಪೂರ್ಣ ಪಕ್ಷ ಸಂಘಟನೆ ಮಾಡ್ತಕ್ಕಂಥ ವಿಚಾರಗಳು ಒಂದು ಕಡೆ ಚರ್ಚೆ ಆದರೆ, ಇನ್ನೊಂದು ಕಡೆ 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಲೆಕ್ಕಾಚಾರ ದಳಪತಿಗಳದ್ದಾಗಿದೆ. ಈ ಕುರಿತಂತೆ ಇತರ ಕಾಂಗ್ರೆಸ್ ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ ತಮ್ಮ ಅಭ್ಯರ್ಥಿಗಳ ಗೆಲುವಿಗೋಸ್ಕರ ವಿಧಾನ ಪರಿಷತ್ ಚುನಾವಣೆಯಲ್ಲಿ. ಆದರೆ ಎಚ್ ಕೆ ಕುಮಾರಸ್ವಾಮಿ ಅವರು ಕೇವಲ ಹಾಸನಕ್ಕಷ್ಟೇ ಸೀಮಿತರಾದರೆ ಅಂತಕ್ಕಂಥ ಚರ್ಚೆ ಒಂದು ಕಡೆ, ಆದರೆ ಇನ್ನೊಂದು ಕಡೆ ಈ ವಿಚಾರ ಕುರಿತಂತೆ ರಾಜ್ಯದ ಇತರ ಭಾಗಗಳಲ್ಲಿ ಇರ್ತಕ್ಕಂಥ ಜೆ ಡಿ ಎಸ್ನ ಕಾರ್ಯಕರ್ತರು ಕೂಡ ಕುಮಾರಸ್ವಾಮಿ ಅವರ, ಅಂದರೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಚ್ ಕೆ ಕುಮಾರಸ್ವಾಮಿ ಅವರ ಕಾರ್ಯವೈಖರಿಗೆ ಆಕ್ಷೇಪಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರೇ, ಹಾಸನ ಜಿಲ್ಲೆಯನ್ನು ಬಿಟ್ಟು ಹೊರಬನ್ನಿ, ಹಾಸನದಲ್ಲಿ ಗೆದ್ದೆ ಗೆಲ್ತೀವಿ, ಯಾರೇ ಅಭ್ಯರ್ಥಿ ಆದ್ರೂ ಭದ್ರಕೋಟೆ, ಅದರಲ್ಲಿ ಎರಡು ಮಾತಿಲ್ಲ. ಹಾಸನಗೆ ತಾವು ನೀಡ್ತಾ ಇರ್ತಕ್ಕಂಥ ಇಂಪಾರ್ಟೆನ್ಸನ್ನು ಇತರ ಕ್ಷೇತ್ರಗಳಿಗೂ ಕೂಡ ನೀಡಬೇಕು, ತಾವು ರಾಜ್ಯ ಪ್ರವಾಸ ಮಾಡಬೇಕು, ಆ ಮೂಲಕ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲುವಿಗೆ ಒಂದು ಕಡೆ ತಾವು ಎಫರ್ಟನ್ನು ಹಾಕಿದ್ರೆ, ಅದರ ಜೊತೆಗೆ ಇನ್ನೊಂದು ಕಡೆ 2023ರ ಸಾರ್ವತ್ರಿಕ ಚುನಾವಣೆಗೂ ಕೂಡ ಈಗಿನಿಂದನೇ ತಾವು ಪ್ರವಾಸವನ್ನು ಆರಂಭಿಸಬೇಕು ಎಂಬತಕ್ಕಂಥ ಮಾತುಗಳನ್ನು ಖುದ್ದು ಎಚ್ ಕೆ ಕುಮಾರಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದಾರೆ. ಈ ಕುರಿತಂತೆ ರಾಜ್ಯ ಪ್ರವಾಸ ಕುರಿತಂತೆ ಈಗಾಗಲೇ ದಳಪತಿಗಳು ಅನೇಕ ಬಾರಿ ಅನೌನ್ಸ್ ಮಾಡಿದ್ದಾರೆ, ರಾಜ್ಯಾದ್ಯಂತ ಪ್ರವಾಸ ಮಾಡ್ತೀವಿ, ಆ ಮೂಲಕ ಪಕ್ಷ ಸಂಘಟನೆಗೆ ಒತ್ತು ನೀಡ್ತೀವಿ ಅಂತಕ್ಕಂಥ ಹೇಳಿಕೆಗಳನ್ನು ನೀಡ್ತಾ ಬಂದಿದ್ರಾದರೂ ಇತರ ಪಕ್ಷಗಳ ರಾಜ್ಯಾಧ್ಯಕ್ಷರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಯಾವ ರೀತಿ ತಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಸ್ಟ್ರಾಟಜಿಯನ್ನು ರೂಪಿಸ್ತಾ ಇದ್ದಾರೆ, ಜಿಲ್ಲಾ ಪ್ರವಾಸ ಮಾಡ್ತಾ ಇದ್ದಾರೆ, ಆ ಶಿವಪ್ರಸಾದ್, ಹಾಸನದಲ್ಲಿ ಈಸಿ ವಿನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲೊಂದು ಕಡೆ ಆತಂಕ ಕೂಡ ಇರಬಹುದು, ಯಾಕಂದರೆ ಈಸಿಯಾಗಿ ಗೆಲ್ತೀವಿ ಭದ್ರಕೋಟೆ ಅನ್ನೋ ಮಾತನ್ನು ಹೇಳ್ತಾ ಇದ್ರಿ ತಾವು, ಅಂದರೆ ಇದರ ನಡು ನಡುವೇನೆ ಎಲ್ಲೋ ಒಂದು ಕಡೆ ಹಾಸನ ಮತ್ತೇನಾದ್ರು ಕೈ ತಪ್ಪು ಹೋದರೆ ಅಥವಾ ಮುಖಭಂಗ ಆಗುತ್ತೆ ಆ ಥರದ ಏನೋ ಆತಂಕ ಇದೆಯಾ ಜೆ ಡಿ ಎಸ್ಗೆ ಅಂತ? ಈಗಾಗಲೇ ಹಾಸನ ವಿಧಾನ ಪರಿಷತ್ ಚುನಾವಣೆಯ ಉಸ್ತುವಾರಿಯನ್ನು ಎಚ್ ಡಿ ರೇವಣ್ಣ ಅವರಿಗೆ ವಹಿಸಲಾಗಿದೆ. ಅವರು ಅದರಂತೆ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸೋದ್ರಿಂದ ಹಿಡಿದು ಈವರೆಗೂ ಕೂಡ ಸ್ಟ್ರಾಟಜಿಯನ್ನು ರೂಪಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯವರೇ ಆಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರ ಕಾರ್ಯವೈಖರಿ ಕುರಿತಂತೆ ಖುದ್ದು ಜೆ ಡಿ ಎಸ್ ಪಕ್ಷದಲ್ಲಿ ಚರ್ಚೆ ಆಗ್ತಾ ಇದೆ. ರಾಜ್ಯಾಧ್ಯಕ್ಷರು ಕೇವಲ ಹಾಸನಕ್ಕೆ ಸೀಮಿತರಾಗಿದ್ದಾರೆ, ಇತರ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಜೆ ಡಿ ಎಸ್ ಅಭ್ಯರ್ಥಿಗಳ ವಿರುದ್ಧನೂ ಕೂಡ ಕ್ಯಾಂಪೇನ್ ಮಾಡಬೇಕು, ರಾಜ್ಯ ಪ್ರವಾಸ ಮಾಡಬೇಕು ಎಂಬತಕ್ಕಂಥ ಕೂಗು ಖುದ್ದು ಜೆ ಡಿ ಎಸ್ ಪಾಳೆಯದಲ್ಲಿ ವ್ಯಕ್ತವಾಗ್ತಾ ಇದೆ. ಹಾಸನ ಜಿಲ್ಲೆಯಕ್ಕೆ ಸೀಮಿತವಾಗಬೇಡಿ ಎಂಬತಕ್ಕಂಥ ಮಾತುಗಳು ಕೂಡ ಖುದ್ದು ಜೆ ಡಿ ಎಸ್ ಕಾರ್ಯಕರ್ತರಿಂದ ವ್ಯಕ್ತವಾಗ್ತಾ ಇದ್ದು, ಹಾಸನ ವಿಚಾರವನ್ನು ಪಕ್ಕಕ್ಕಿಟ್ಟು ಇತರ ಕ್ಷೇತ್ರಗಳಲ್ಲೂ ಕೂಡ ತಾವು ಕಾನ್ಸಂಟ್ರೇಟ್ ಮಾಡಬೇಕು, ಆ ಮೂಲಕ ಕೇವಲ ಹಾಸನಕ್ಕಷ್ಟೇ ಕೇಂದ್ರೀಕೃತವಾಗಿ ಏನು ಪ್ರಚಾರ ಕಾರ್ಯದಲ್ಲಿ ರಾಜ್ಯಾಧ್ಯಕ್ಷರು ಬಿಜಿಯಾಗಿದ್ದೀರಿ, ಅದೇ ರೀತಿಯ ಎಫರ್ಟನ್ನು ಇತರ ಕ್ಷೇತ್ರಗಳಲ್ಲೂ ಕೂಡ ತಾವು ತೋರಿಸಿದ್ದೇ ಆದರೆ ನಮ್ಮ ಪಕ್ಷದ ಅಭ್ಯರ್ಥಿಗಳಿರ್ಬೋದು ಕಾರ್ಯಕರ್ತರಿಗೂ ಕೂಡ ಹೆಚ್ಚಿನ ಉತ್ಸಾಹ ಬರುತ್ತೆ ಎಂಬತಕ್ಕಂಥ ಮಾತುಗಳು ಕೂಡ ಖುದ್ದು ಜೆ ಡಿ ಎಸ್ನ ಕಾರ್ಯಕರ್ತರಿರ್ಬೋದು ಆ ಭಾಗದ ಶಾಸಕರಿಂದನೂ ಕೂಡ ಕೇಳಿಬರ್ತಾ ಇದೆ. ಈ ಕುರಿತಂತೆ ವಿಧಾನ ಪರಿಷತ್ ಚುನಾವಣೆಯ ನಂತರವಾದರೂ ಕೂಡ ರಾಜ್ಯಾಧ್ಯಕ್ಷರು ಅಥವಾ ಇತರ ಜೆ ಡಿ ಎಸ್ನ ನಾಯಕರುಗಳು ಕೂಡ ರಾಜ್ಯ ಪ್ರವಾಸವನ್ನು ಮಾಡಲಿ ಅಂತಕ್ಕಂಥ ಕೂಗು ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕೇಳಿಬರ್ತಾ ಇರ್ತಕ್ಕಂಥದ್ದು ಸೋಮಣ್ಣ. ಥ್ಯಾಂಕ್ ಯು ಶಿವಪ್ರಸಾದ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.